ಸಮೀರ್ ಬಂದು ಹೇಳಿದ್ರಲ್ಲ ಅವರಪ್ಪ ಕರಿಯ ಹಾಗೆ ಹೇಗೆ ಅಂತ, ನನಗೇನು ಅದೇ ಟರ್ನಿಂಗ್ ಪಾಯಿಂಟ್ ಅನಿಸುತ್ತೆ. ಅದೇ ಒಂದು ಯಾವುದೇ ಆದರೂ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಬಾರ್ದು. ಇದು ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅನ್ಸುತ್ತೆ. ಏನಂದರೆ ಈಗ ಬರೀ ಗೆಲ್ಲೋದೇ ಇರುತ್ತೆ ಮನಸ್ಸಲ್ಲಿ, ಅದಕ್ಕೋಸ್ಕರ ಬೇರೆಯವ್ರಿಗೆ ಭಾವನೆಗಳಿಗೆ ಬೇರೆಯವರ ಇದಕ್ಕೆ ಧಕ್ಕೆ ಆಗೋದನ್ನು ಅವ್ರು ಯೋಚನೆ ಮಾಡೋದಿಲ್ಲ. ಮಾತಾಡೋದು ಅವ್ರ ಮಕ್ಕಳ ಬಗ್ಗೆ ಮಾತಾಡೋದು, ಅವ್ರ ಹೆಂಡತಿರ ಬಗ್ಗೆ ಮಾತಾಡೋದು, ಅದು ಬೇಡ ನಮಗೆ. ನಮಗೆ ಬೇಕಾಗಿರೋದೇನೋ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಸರಿ ಸೋತಿದಾರಲ್ಲ ಒಕ್ಕಲಿಗರನ್ನ ಜನಾಂಗದವ್ರದ್ದು, ಅವ್ರದ್ದು ಒಂದು ಬೆಂಬಲ, ಒಂದು ಸರಿ ಕೆಲಸ ಅನ್ನೋದು ಎಲ್ಲ ಜನಗಳಲ್ಲಿ ಮನೋಭಾವನೆ ಇರಬಹುದು ಅಂತ. ಅವನು ನೋಡಿ ಜಮೀರು ಅವನು ಮಾತಾಡಿರೋದು ಒಂದು ಸ್ವಲ್ಪ ಈ ಕುಮಾರಸ್ವಾಮಿ ಬೈದಿರೋದು ಅದೇನೋ ಬುದ್ಧಿ ಕಲಿಸ್ಬೇಕು ನನ್ನ ಮಕ್ಕಳಿಗೆ ಅಂದ್ಕೊಂಡು ಒಂದು ಸ್ವಲ್ಪ ಅಭಿಪ್ರಾಯ ಇದಕ್ಕೆ ಟರ್ನ್ ಆಗ್ಬೋದು ಅಂತ. ನಮ್ಮ ಬೆಳೆಸಲಿಲ್ಲ ಅಂದರೆ ಒಂದು ಸ್ವಲ್ಪ ಯೋಗೇಶ್ವರ್ಗೆ ಟರ್ನ್ ಆಗೋದು ಇದ್ದರೂ ಇರ್ಬೋದು, ಹೇಳಿ ಅವ್ರ ಕಡೆ ಆಗ್ಬಿಡೋದೇನೋ ಅಂತ. ಇದು ಅವ್ರು ಮಾತಾಡೋ ರೀತಿ ಸರಿಯಿಲ್ಲ ಯಪ್ಪ. ಒಳ್ಳೆ ಹೆಂಗೋ ಒಳ್ಳೆ ಹುಡುಗ ಸರ್, ಒಳ್ಳೆ ಭವಿಷ್ಯ ಇದು ಮುಂದೆ ಅವ್ರು ಬಂದರೆ ಒಳ್ಳೇದು ಅಂತ ನಮಗೆ. ಹ್ಞೂ ಹೌದು ಸರ್. ಸರ್ ಈಗ ಚನ್ನಪಟ್ಟಣದಲ್ಲಿ ಚುನಾವಣೆ ಮುಗಿದೋಗ್ಬಿಟ್ಟಿದೆ, ಇನ್ನೇನು ಫಲಿತಾಂಶ ಮಾತ್ರ ಬಾಕಿ ಇದೆ, ಯಾರು ಗೆಲ್ಬೋದು ಸರ್ ನಿಮ್ಮ ಪ್ರಕಾರ? ನಿಖಿಲ್ ಕುಮಾರಸ್ವಾಮಿ. ಯಾವ ಕಾರಣದಿಂದ ಸರ್? ಅವ್ರು ಜಮೀರ್ ಬಂದು ಹೇಳಿದ್ರಲ್ಲ ಅವರಪ್ಪ ಕರಿಯ ಹಾಗೆ ಹೇಗೆ ಅಂತ, ನನಗೇನು ಅದೇ ಟರ್ನಿಂಗ್ ಪಾಯಿಂಟ್ ಅನಿಸುತ್ತೆ. ಅದೇ ಒಂದು ಪ್ಲಸ್ ಪಾಯಿಂಟ್ ಆಯಿತು ಅವ್ರಿಗೆ, ಇವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಸರ್ ಇಲ್ಲ ಅಂತಂದರೆ ಫೈಟ್ ಇರ್ತಿತ್ತ ಸರ್ ಅವ್ರಿಗೆ? ಇಲ್ಲಾಂದರೆ 50-50 ಫೈಟ್ ಇರ್ತಿತ್ತು. ಇವಾಗ ಆ ಥರ ಹೇಳಿರೋದ್ರಿಂದ ಇವರೇ ಬರ್ಬೋದು, ನಿಖಿಲ್ ಕುಮಾರಸ್ವಾಮಿನೇ ಬರ್ಬೋದು. ನಿಖಿಲ್ ಕುಮಾರಸ್ವಾಮಿ ಸರ್, ಈಗ ಜಮೀರ್ ಅವರು ಏನಾದರೂ ಆ ಪದಗಳನ್ನು ಬಳಸಿರಲಿಲ್ಲ, ಆ ಮಾತುಗಳನ್ನು ಬಳಸಿರಲಿಲ್ಲ ಅಂತಂದಿದ್ರೆ ಯಾವುದೇ ಆದರೂ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಬಾರ್ದು. ನೀವೇನಿದ್ರು ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಅವ್ರೇನು ಮಾಡಿದ್ದಾರೆ ಇವ್ರೇನು ಮಾಡಿದ್ದಾರೆ ಅಂತ. ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದಾಗ ಅದು ಇಟ್ ವಿಲ್ ಹರ್ಟ್ಸ್ ಮೋರ್. ಅದರಿಂದ ಮೋಸ್ಟ್ಲಿ ಜನಗಳಿಗೆ ಅದು ಜನಗಳ ಕುಮಾರಸ್ವಾಮಿಯವ್ರಿಗೆ ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಹರ್ಟ್ ಆಗಿರೋದಕ್ಕಿಂತ ಜಾಸ್ತಿ ಅದು ಜನನೇ ಜಾಸ್ತಿ ಇದಾಗಿ ತೊಗೊತಾರೆ, ಪರ್ಸ್ನಲಾಗಿ ತೊಗೊತಾರೆ. ಅವ್ರಿಗೆ ನಮಗೆ ಅಂದ್ಬಿಟ್ರು ಅನ್ನೋ ಥರ. ಅದರಿಂದ ಕುಮಾರಸ್ವಾಮಿಯವರೇ ಮೋಸ್ಟ್ಲಿ ಇದು ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಾರೆ ಅನಿಸುತ್ತೆ. ಈಗ ಆ ಭಾಗದಲ್ಲಿ ಒಂದಿಷ್ಟು ಮಾತುಗಳನ್ನು ಓಡಾಡ್ತಾ ಇದ್ದಾಗ ನಾವು ಕೇಳೋ ಪ್ರಕಾರ, ಸೊ ಮನೆ ಮಗನನ್ನು ನಾವು ಬಿಟ್ಟುಬಿಡೋದಿಲ್ಲ ಅನ್ನುವಂಥ ಮಾತು. ಮನೆ ಮಗನ ಅಂದರೆ ನೀವು ಹೇಳೋದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಂತ, ಇವ್ರನ್ನ ಯೋಗೇಶ್ವರವ್ರನ್ನ ಅಂತನ ಅಲ್ಲ ಇರ್ಬೋದು, ಅದು ಮೊದಲಿಗಿತ್ತು ಹಾಗೆ. ಈ ಥರ ಅಂದಾಗ ಏನಾಗುತ್ತೆ ನನಗನ್ಸೋದು, ಇದು ಆ ಥರ ಯೋಚನೆ ಮಾಡೋದಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಎಲೆಕ್ಷನಲ್ಲಿ ಆ ಥರ ಯೋಚನೆ ಮಾಡೋದಿಲ್ಲ ಅಂತ. ಅಂದರೆ ಇತ್ತೀಚಿನ ರಾಜಕೀಯದಲ್ಲಿ ರಾಜಕಾರಣಿಗಳು ಮಾತಾಡುವಂಥ ಮಾತುಗಳನ್ನು ಸಾಕಷ್ಟು ವೇರಿಯೇಷನ್ ಇದೆಯಲ್ಲ ಸರ್, ಯಾವ ರೀತಿ ಮಾತುಗಳನ್ನು ಆಡಬೇಕು ಏನು ಕತೆ ಅನ್ನೋದನ್ನು ಯೋಚನೆ ಮಾಡೋದೇ ಇಲ್ವ ಅಂತ. ಅದೇನೆ ಅವ್ರಿಗೇನಂದರೆ ಈಗ ಬರೀ ಗೆಲ್ಲೋದೇ ಇರುತ್ತೆ ಮನಸ್ಸಲ್ಲಿ, ಅದಕ್ಕೋಸ್ಕರ ಬೇರೆಯವ್ರಿಗೆ ಭಾವನೆಗಳಿಗೆ ಬೇರೆಯವರ ಇದಕ್ಕೆ ಧಕ್ಕೆ ಆಗೋದನ್ನು ಅವ್ರು ಯೋಚನೆ ಮಾಡೋದಿಲ್ಲ, ಪರ್ಸ್ನಲಾಗೂ ಅಟ್ಯಾಕ್ ಮಾಡ್ತಾರೆ. ಇವಾಗ ಹಂಗೆ ನೋಡ್ಕೊಳಕ್ಕೆ ಹೋದ್ರೆ ನೀವು ರಾಹುಲ್ ಗಾಂಧಿ ತೊಗೊಳ್ಳಿ, ಡೈರೆಕ್ಟ್ ಮೋದಿಗಾಗಲಿ ಇವ್ರಿಗಾಗಲಿ ಅವರು ಸೀಟ್ಗಾದರೂ ಬೆಲೆ ಕೊಡಬೇಕು. ಅವರ ಆ ವಯಸ್ಸು ಆ ಸೀಟ್ಗಾದರೂ ಬೆಲೆ ಕೊಡಬೇಕು. ಇವರು ಪರ್ಸ್ನಲಾಗೇ ಅಟ್ಯಾಕ್ ಮಾಡೋದು ಹಂಗೆ ಮಾಡಬಾರ್ದು. ಏನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಲಿ, ಯಾವುದೇ ಇದಾದರೂ ಚರ್ಚೆ ಅಭಿವೃದ್ಧಿ ಬಗ್ಗೆ ಇರಲಿ, ಇದ್ರ ಬಗ್ಗೆ ಇರಬಾರ್ದು. ಅದು ಪರ್ಸ್ನಲಾಗಿ ಅಟ್ಯಾಕ್ ಮಾಡೋದು, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡೋದು, ಅವ್ರ ಮಕ್ಕಳ ಬಗ್ಗೆ ಮಾತಾಡೋದು, ಅವ್ರ ಹೆಂಡತಿರ ಬಗ್ಗೆ ಮಾತಾಡೋದು, ಅದು ಬೇಡ ನಮಗೆ. ನಮಗೆ ಬೇಕಾಗಿರೋದೇನೋ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಓಕೆ, ಹಾಗಾದರೆ ಈ ಬಾರಿ 23ರವರೆಗೆ ಕಾಯುವ ಅಗತ್ಯ ಇಲ್ಲ, ಈಗಾಗಲೇ ಘೋಷಣೆ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಅಂದರೆ ಯಾರು ಗೆಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ. ಈಗ ಚನ್ನಪಟ್ಟಣದಲ್ಲಿ ಚುನಾವಣೆ ಮುಗಿದಿದೆ ಸರ್, ಇನ್ನೇನು ಫಲಿತಾಂಶ ಬಾಕಿ ಇದೆ? ಫಲಿತಾಂಶ ನನಗೆ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಬೋದು ಅಂತ ಒಂದಿದು. ಯಾಕೆ ಸರ್? ಯಾಕೆ ಅಂದರೆ ಅವ್ರ ತಾತಂದು ಅನ್ಕಂಪ, ಆಮೇಲೆ 2 ಸಾರಿ ಸೋತಿದಾರಲ್ಲ ಒಕ್ಕಲಿಗರನ್ನ ಜನಾಂಗದವ್ರದ್ದು, ಅವ್ರದ್ದು ಒಂದು ಬೆಂಬಲ, ಒಂದು ಸರಿ ಕೆಲಸ ಅನ್ನೋದು ಎಲ್ಲ ಜನಗಳಲ್ಲಿ ಮನೋಭಾವನೆ ಇರಬಹುದು ಅಂತ ನಂಬಿಕೆ ನಮಗೆ. ಬಂದಿದ್ದು ಬಂದಿರಬಹುದು ಈ ಸರಿ ಅವ್ರು ಗೆಲ್ಬೋದು ಅಂತ ನಮ್ಮ ಅಭಿಪ್ರಾಯ. ಚನ್ನಪಟ್ಟಣದ ಜನ ಹಾಗಾದ್ರೆ ಈ ಬಾರಿ ಕೈ ಹಿಡಿತಾರೆ ಅವರಿಗೆ? ಹಿಡಿತಾರೆ ಅಂತ ಎಲ್ಲ ಹೇಳ್ತಾರೆ. ಕಾರಣಗಳನ್ನ ಇಲ್ಲಿ ಪ್ಲಸ್ ಆಗ್ಬೋದು ನಿಖಿಲ್ ಕುಮಾರಸ್ವಾಮಿ. ಅದೇ ಇವನು ಅವನು ನೋಡಿ ಜಮೀರು ಅವನು ಮಾತಾಡಿರೋದು ಒಂದು ಸ್ವಲ್ಪ ಈ ಕುಮಾರಸ್ವಾಮಿ ಬೈದಿರೋದು ಅದೇನೋ ಏನೋ ಒಂದು ಪದಗಳು ಕೆಟ್ಟ ಪದಗಳು ಬರೋದು ಬೈದಿರೋದು. ಅವ್ರ ಜನಾಂಗದವ್ರು ಒಂದು ಸ್ವಲ್ಪ ಬುದ್ಧಿ ಕಲಿಸ್ಬೇಕು ನನ್ನ ಮಕ್ಕಳಿಗೆ ಅಂದ್ಕೊಂಡು ಒಂದು ಸ್ವಲ್ಪ ಅಭಿಪ್ರಾಯ ಇದಕ್ಕೆ ಟರ್ನ್ ಆಗ್ಬೋದು ಅಂತ ನಂಬಿಕೆ. ಅವ್ರ ತಾತ ಬೇರೆ ಬಂದು ಇದು ಮಾಡಿದ್ದಾರೆ ಭಾಳ,
ನಮಗೂ ಪಾಪ ಅವನು ಹೆಂಗು ಒಳ್ಳೆ ಹುಡುಗ ಒಳ್ಳೆ ಇದು ಮುಂದೆ ಭವಿಷ್ಯ ಐತೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಐತೆ ನಮಗೆ. ನಮ್ಮೂರಿಗೆಲ್ಲ ಬಂದಿದ್ರು ಅವ್ರು ಇಲ್ಲೇ ಆರುಳಿ ಹತ್ರ, ನಮ್ಮ ಗ್ರಾಮಕ್ಕೆಲ್ಲ ಬಂದು ಕುತ್ಕೊಂಡು ಎಲ್ಲ ಜನಗಳ ಹತ್ರ ರೈತರ ಹತ್ರ ಎಲ್ಲ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಬಳಸಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಯೋಗೇಶ್ವರ್ಗೆ ಟರ್ನ್ ಆಗೋದು ಇದ್ರೂ ಇರ್ಬೋದು ಹೇಳಿ ಅವ್ರ ಕಡೆ ಆಗ್ಬಿಟ್ಟಿದೇನೋ ಅಂತ. ಇದೇ ಒಂದು ಇದೆ ಅವ್ರಿಗೆ ಡೌಟ್ ಆಗ್ಬಿಟ್ಟಿದೆ ಯೋಗೇಶ್ವರ್ಗೆ, ಇವನೇ ನಮಗೆ ಇದು ಮಾಡ್ದಂಗೆ ಆಯಿತು ಏನು ನನಗೆ ಸೋಲೋದು ಇದ್ರೂ ಇರ್ಬೋದು ಅಂತ ಅವರೇ ಒಂದು ಹೇಳಿಕೆ ಕೊಟ್ಬಿಟ್ಟವ್ರು ಆಗಲೇ ಡೌಟ್ ಇದೆ ಅಂತ. ಜಮೀರ್ ಅಹಮದ್ ಅವ್ರನ್ನ ಪ್ರಚಾರ ಕರೆಸಿದ್ದು ಒಂದು ಕಡೆ ಮೈನಸ್ ಆಯಿತು ಅಂತ ಅವರಿಗೆ. ಹ್ಞೂ, ಅವ್ರು ಮಾತಾಡೋ ರೀತಿ ಸರಿ ಇಲ್ಲ ಯಪ್ಪ. ಅದೇ ಇದೇ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಸರ್. ಇವ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಬೋದು ಅಂತ ನಮ್ಮ ಒಂದು ಇದು. ಹೌದು ಹೌದು ಸರ್. ಅಂದರೆ ಹೆಂಗೋ ಒಳ್ಳೆ ಹೆಂಗೋ ಒಳ್ಳೆ ಹುಡುಗ ಸರ್, ಒಳ್ಳೆ ಭವಿಷ್ಯ ಇದು ಮುಂದೆ ಅವ್ರು ಬಂದರೆ ಒಳ್ಳೇದು ಅಂತ ನಮಗೆ. ಹ್ಞೂ ಹೌದು ಸರ್. ಹಾಂ ಸರಿ ಸರ್ ಆಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.